श्री राम समर्थ वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै श्री गुरवे नमः। विदेहापरिचालवूनी प्रपंच मुमुक्षुजनालागी अध्यात्मचर्चा करोनि बहुलोकजे मेलवीति। नमस्कारत्या ब्रह्मचैतन्यमूर्ति अलंकापुरी पुण्यभूमि पवित्र तिथेनान्दतो ज्ञानराजा सुपात्र तया आठवीता महापुण्यराशि। नमस्कारमाधा सद्गुरु श्री ज्ञानेश्वराशि। सद्गुरुनाथ महाराज की जय। जय जय रघुवीर समर्थ श्री राम समर्थ। जय जय राम कृष्ण हरि। श्री ज्ञानेश्वरी अध्याय 13 क्षेत्र क्षेत्रज्ञ विभाग योग संपुट 136 हा ठायवरी तया नामाचे भय हरी मग मणे अवधारी आणि के चिन्हे। ಇದು ಇಲ್ಲಿಯವರೆಗೆ ಅಭಕ್ತನ ಹೆಸರಿನ ಭಯ ದೂರಗೊಳಿಸಿದ್ದಾಗೆ ಹೇಳುವೆ ಕೇಳು ಈವಾಗ್ಗೆ ಇನ್ನೂ ಕೆಲವು ಲಕ್ಷಣ. ಇಲ್ಲಿಯವರೆಗೆ ಅಭಕ್ತನ ಹೆಸರಿನ ಭಯ ದೂರಗೊಳಿಸಿದ್ದಾಗಿ ಈವಾಗ್ಗೆ ಇನ್ನೂ ಕೆಲವು ಲಕ್ಷಣ ಹೇಳುವೆ ಕೇಳು. ತರಿಯಾಂಗೆ ಕರ್ಮೆ ಢಿಲ ಜೋ ಮನೆ ವಿಕಲ್ಪ ಭರಲ ಅಡವೀಚ ಅವಗಳಲ ಉಹಾ ಜೈಸ. ಶರೀರದಿಂದ ಕರ್ಮದಲ್ಲಿ ಆಲಸ್ಯವು ಮನಸ್ಸಿನಲ್ಲಿ ತುಂಬಿವೆ ವಿಕಲ್ಪವು. ಅಂಥವನು ಅಡವಿಯಲ್ಲಿಯ ಉಪೇಕ್ಷಿತವು ಬಾವಿಯಂತಿರುವನು. ಅವನ ಕರ್ಮದಲ್ಲಿ ಶರೀರದಿಂದ ಆಲಸ್ಯ ತುಂಬಿಕೊಂಡಿದೆ, ಮನಸ್ಸಿನಲ್ಲಿ ವಿಕಲ್ಪ ತುಂಬಿಕೊಂಡಿವೆ. ಅಂಥ ಮನುಷ್ಯನು ಅಡವಿಯಲ್ಲಿಯ ಉಪೇಕ್ಷಿತ ಬಾವಿಯಂತಿರುವನು. ತಯಾ ತೂಂಡಿ ಕಾಟೆ ಬಡೆ ಆತುನುಸತಿ ಹಾಡೆ ಅಶುಚಿ ತೇಣೆ ಪಾಡೆ ಸಬಾಹ್ಯಜೋ. ಅದರ ಬಾಯಲ್ಲಿ ಬೆಳೆದಿರುವ ಮುಳ್ಳು ಕಂಟೆಗಳು, ಒಳಗೆ ಬಿದ್ದಿರುವ ಬಹಳಷ್ಟು ಅಸ್ಥಿಗಳು, ಹೀಗೆ ಬಾಹ್ಯಾಂತರದೊಳು ಅಪವಿತ್ರವಾಗಿರುವುದು. ಆ ಬಾವಿಯ ಬಾಯಲ್ಲಿ ಮುಳ್ಳು ಕಂಟೆಗಳು ಬೆಳೆದಿರುತ್ತವೆ, ಅದೇ ರೀತಿ ಒಳಗೆ ಕೇವಲ ಅಸ್ಥಿಗಳೇ ತುಂಬಿರುತ್ತವೆ. ಅನೇಕ ಪ್ರಾಣಿಗಳು ಆ ಬಾವಿಯಲ್ಲಿ ಬಿದ್ದು ಸತ್ತಿರುತ್ತವೆ, ಹಾಗೂ ಕೊನೆಗೆ ಅವುಗಳ ಅಸ್ಥಿಗಳು ಮಾತ್ರ ಉಳಿಯುತ್ತವೆ. ಈ ರೀತಿಯಾಗಿ ಅವನ ಆಚಾರ ವಿಚಾರಗಳು ಅಂತರಂಗ ಬಹಿರಂಗದಲ್ಲಿ ಅಪವಿತ್ರವಾಗಿರುವವು. ಜೈಸೆ ಪೋಟಾಲಾಗಿ ಸುಣೆ ಉಘಲೆ ಝಾಕಲೇನ ಮಣೆ ತೈಸೆಯಾ ಪುಲೆ ಪರಾವೆ ನೇಣೆ ದ್ರವ್ಯಾಲಾಗಿ. ಯಾವ ರೀತಿ ಹೊಟ್ಟೆಗಾಗಿ ನಾಯಿಗಳು ನೋಡುವುದೆಲ್ಲ ಮುಚ್ಚಿದ್ದು ತೆರೆದದ್ದು ಅನ್ನದಳು, ಅದರಂತೆ ದ್ರವ್ಯಕ್ಕಾಗಿ ದೃಷ್ಟಿಯೊಳು ಮಮ ಪರ ಭಾವ ವಿಡುವುದಿಲ್ಲ. ಯಾವ ರೀತಿಯಾಗಿ ನಾಯಿಗಳು ಹೊಟ್ಟೆಗಾಗಿ ಬಾಯಿ ಮುಚ್ಚಿದ ಅನ್ನ ಅಥವಾ ಬಾಯಿ ತೆರೆದ ಅನ್ನ ಎಂದು ನೋಡುವುದಿಲ್ಲ, ಅದರಂತೆ ಅವನ ದೃಷ್ಟಿಯಲ್ಲಿ ದ್ರವ್ಯಕ್ಕಾಗಿ ಮಮಪರ ಭಾವವಿರುವುದಿಲ್ಲ. ಏಯಾ ಗ್ರಾಮ ಕುಲಾಚಾ ಠಾಯಿ ಜೈಸಾ ಮಿಳಣಿ ಠಾವೋ ಅಠಾವೋ ನಾಹಿ ತೈಸಾ ಸ್ತ್ರೀ ವಿಷಯಿ ಕಾಹಿ ವಿಚಾರೀನ. ಆ ನಾಯಿಗಳ ಸಂಬಂಧದಲ್ಲಿ ಯೋಗ್ಯ ಯೋಗ್ಯ ಭಾವವಿರುವುದಿಲ್ಲ ಅವುಗಳಲ್ಲಿ, ಅದರಂತೆ ಸ್ತ್ರೀ ವಿಷಯದಲ್ಲಿ ಯೋಗ್ಯ ಯೋಗ್ಯ ವಿಚಾರವಿರುವುದಿಲ್ಲ. ಯಾವ ರೀತಿಯಾಗಿ ನಾಯಿಗಳ ಕಾಮೋಪಭೋಗದ ಸಂಬಂಧದಲ್ಲಿ ಅವುಗಳಲ್ಲಿ ಯೋಗ್ಯ ಅಥವಾ ಅಯೋಗ್ಯವೆಂಬ ಭಾವವಿರುವುದಿಲ್ಲವೋ, ಅದರಂತೆ ಅವನು ಸ್ತ್ರೀ ವಿಷಯದಲ್ಲಿ ಯೋಗ್ಯ ಯೋಗ್ಯ ಎಂಬುದನ್ನು ವಿಚಾರ ಮಾಡುವುದಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.